ಸೊ ಡಯಾಬಿಟಿಕ್ ವಾಟ್ ಇಸ್ ದ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಕ್ ಅಂತ ಹೇಳ್ತೇವೆ. ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳುವಾಗ ಅವ್ರು ಒಂದೊಂದು ಹೇಳ್ತಾ ಇರ್ತಾರೆ, ಒಂದು ಎಕ್ಸೆಸಿವ್ ಥರ್ಸ್ಟ್, ಎಕ್ಸೆಸಿವ್ ಎಪಟೈಟ್ ಎಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಎಲ್ಲರಿಗೂ ಹೇಳ್ತೀನಿ, ನಿಮ್ಮೆಲ್ಲರಿಗೂ ಫೇಲ್ ಮಾಡ್ತೀನಿ ನಾನು. ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಫ್ ಡಯಾಬಿಟಿಸ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಸಿಂಪ್ಟಮ್. ಸಾಮಾನ್ಯ ನಮ್ಮಲ್ಲಿ ಈಗ ನಾವು ಒಂದು ಲೆಕ್ಕ ಹಾಕಿದ್ದೇವೆ, ಸಾಧಾರಣ ಒಂದು ಅಂದಾಜು ಹಾಕಿದ್ದೇವೆ. ನಾನು 7.5% ಜನರಿಗೆ ಡಯಾಬಿಟಿಸ್ ಉಂಟು ಅಂತ ಹೇಳಿದೆ. ಅಷ್ಟೇ ಜನರು ಈಕ್ವಲ್ 7.5% ಜನರಿಗೆ ಡಯಾಬಿಟಿಸ್ ಇದ್ದು ನಮ್ಮ ಸಮಾಜದಲ್ಲಿ ಆರಾಮವಾಗಿ ನಾನು ಆರಾಮಿದ್ದೇನೆ ತಿಂದು ಎಲ್ಲ ಹೋಟ್ಲಿಗೆ ಹೋಗಿ ಗಮ್ಮತ್ತು ಮಾಡಿ ಪಾರ್ಟಿಗೆ ಹೋಗಿ ಐಸ್ ಕ್ರೀಮ್ ತಿಂದು ಬರ್ತಾ ಇದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ಯಾಕೆ ಹೇಳಿದರೆ ಕಾಮನೆಸ್ಟ್ ಸಿಂಪ್ಟಮ್ ಆಫ್ ಡಯಾಬಿಟಿಸ್ ಅಂದರೆ ಯಾವುದೇ ಲಕ್ಷಣ ಇಲ್ಲದೆ ಇರೋದು. ನಿಮ್ಮದು ರೋಗ ಪ್ರಾರಂಭವಾದಾಗ ನಿಮ್ಮ ಲಕ್ಷಣವೇ ಇರುವುದಿಲ್ಲ, ಏನಿರುವುದಿಲ್ಲ. ಆದ್ದರಿಂದ ವಾಟ್ ಇಸ್ ದಿ ಸೊಲ್ಯೂಷನ್, ಹೇಗೆ ಗೊತ್ತಾಗಬೇಕಾಗತ್ತೆ ಉಂಟಂದೇಳಿ. ಅದಕ್ಕಾಗಿ ನಾವು 6 ತಿಂಗಳಿಗೆ ಒಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ನೀವು ಕಂಪ್ಲೀಟ್ ತಪಾಸಣೆ ಮಾಡಬೇಕು. 40 ವರ್ಷಕ್ಕಿಂತ ಮೇಲಿನವರು ವರ್ಷಕ್ಕೊಂದ್ಸಲ ಟೆಸ್ಟ್ ಮಾಡಬೇಕು, ಆಗ ಮಾತ್ರ ಗೊತ್ತಾಗುತ್ತಿದ್ದು ಹೆಚ್ಚಿನ ಸಂದರ್ಭದಲ್ಲಿ. ಮತ್ತು ಸಿಂಪ್ಟಮ್ಸ್ ಬರುವಾಗ ಅದು ಲೆಕ್ಕ ಮೀರಿ ಮೇಲೆ ಹೋಗಿದೆ ಎಂದರ್ಥ. ಸೊ ಲೆಕ್ಕ ಮೀರಿ ಮೇಲೆ ಹೋದಾಗ ಬರುವ ಸಿಂಪ್ಟಮ್ಸ್ಗಳೇನೆಂದರೆ ಅತಿಯಾದ ವೀಕ್ನೆಸ್, ಸೆಕೆಂಡ್ ವೆಯ್ಟ್ ಲಾಸ್, ಮೂರನೇದು ಅತಿಯಾದ ಬಾಯಾರಿಕೆ, ಅತಿಯಾದ ಹಸಿವೆ, ತಿನ್ನೋದು ಜಾಸ್ತಿ, ವೆಯ್ಟ್ ಲಾಸ್ ಆಗ್ತಾ ಉಂಟು, ಇದು ಯಾವುದು ತುಂಬ ಬಾಯಾರಿಕೆ, ತುಂಬ ಮೂತ್ರ ಹೋಗ್ತಾ ಇರ್ತದೆ, ರಾತ್ರಿ ಒಂದ್ಸಲ ಹೇಳುವವರು 3-4 ಸಲ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅದೊಂದು ಇರ್ತದೆ. ಮತ್ತು ಮುಖ್ಯವಾಗಿ ಅವರಿಗಾದ ಗಾಯದಲ್ಲಿ ಗಾಯ ಗುಣ ಆಗೋದಿಲ್ಲ, ಲೇಟಾಗಿ ಆಗ್ತದೆ. ಅಥವಾ ಹೆಚ್ಚಿನ ಸಂದರ್ಭದಲ್ಲಿ ಗೊತ್ತಾಗೋದು ಹೇಳಿದರೆ ಬೇರೆ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಹೋದಾಗ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ. ಸೊ ಇಷ್ಟೆಲ್ಲ ಡಯಾಬಿಟಿಸ್ ಬಗ್ಗೆ ಮೊದಲೇ ಗೊತ್ತಿದ್ದು ನಾವು ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಆಗಾಗ ಟೆಸ್ಟ್ ಮಾಡಿಸ್ತಾ ಇರಬೇಕು.